ಕೇಂದ್ರ ಸರ್ಕಾರ ಕೊನೆಗೂ ರೈತ ವಿರೋಧಿ ಮೂರು ಕೃಷಿ ಮಸೂದೆಗಳನ್ನು ವಾಪಸ್ ಪಡೆದಿದೆ ನೋಡಿ ಇದರಿಂದ ಇಡೀ ಪ್ರಪಂಚದಲ್ಲಿ ಚಳವಳಿಗಳಿಗೆ ಜಯ ಯಾವತ್ತು ಇದೆ ಅನ್ನೋದು ಮತ್ತೊಮ್ಮೆ ಸಾಗಿತಾಗಿದೆ ಇಡೀ ಭಾರತ ದೇಶದಲ್ಲಿ ಇದು ಎಲ್ಲ ಜನರು ಒಗ್ಗಟ್ಟಾಗಿ ಇಡೀ ದೇಶ ಒಂದಾಗಿ ಹೋರಾಟ ಮಾಡಿದಂತದ್ದು ಜಾತಿ ಮೀರು ಒಂದಾಗಿದ್ರು ಭಾಷೆ ಮೀರು ಒಂದಾಗಿದ್ರು ಧರ್ಮ ಮೀರು ಒಂದಾಗಿದ್ರು ಗಡಿ ಮೀರು ಒಂದಾಗಿದ್ರು 541 ಸಂಘಟನೆಗಳು ಇವತ್ತು ರೈತ ಕಾರ್ಮಿಕ ದಲಿತರು ಎಲ್ಲ ಪ್ರಗತಿಪರ ಸಂಘಟನೆಗಳು ಸೇರಿ ಒಂದು ದೊಡ್ಡ ಹೋರಾಟವನ್ನು ನಡೆಸಿದ್ದು ಈ ಹೋರಾಟಕ್ಕೆ ಪ್ರಪಂಚದಂತ ನಾನಾ ರಾಷ್ಟ್ರಗಳಿಂದ ಕೂಡ ಬೆಂಬಲ ವ್ಯಕ್ತಪಡಿತು ಈ ಸರ್ಕಾರ ಮಂಡಾಟವನ್ನು ಕೊನೆಗೂ ಬಿಟ್ಟು ಇವತ್ತು ರೈತ ಹೋರಾಟಕ್ಕೆ ಮಡಿದು ಕೃಷಿ ಮಸೂದೆಗಳನ್ನು ವಾಪಸ್ ಪಡೆದಿದೆ ಇದು ಜನಾಂದೋಲನಕ್ಕೆ ದೊರೆದಂತ ಮೊದಲನೇ ಜಯ ಅಂತ ನಾನು ಸ್ವಾಗತ ಮಾಡ್ತಾ ಇದ್ದೀನಿ ಎರಡನೇದು ನಾವು ಎಂಎಸ್ಪಿ ಡಿಮಾಂಡ್ ಅನ್ನು ಮಾಡ್ತಿದ್ದೆವು ಕಾನೂನು ಸ್ಪಷ್ಟವಾಗಿ ಎಂಎಸ್ಪಿ ಅನ್ನು ಮಾಡಿ ಅಂತ ಅದರ ಬಗ್ಗೆ ಮಾತಾಡಿದ್ದಾರೆ ನರೇಂದ್ರ ಮೋದಿ ಅವರು ಮತ್ತೆ ಎಲೆಕ್ಟ್ರಿಸಿಟಿ ಖಾಸಗಿ ಮರಳನ್ನ ಇತ್ತು ಅದನ್ನು ವಾಪಸ್ ತರಲು ಅದರ ಬಗ್ಗೆ ಮಾತಾಡಿಲ್ಲ ಅದರಿಂದ ನಾವು ಸಂಪೂರ್ಣ ಇದರಿಂದ ತೃಪ್ತಿ ಆಗಿಲ್ಲ ಎಂಎಸ್ಪಿ ಗ್ಯಾರಂಟಿ ಆಗುವವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತದೆ ಆದರೆ ಹೋರಾಟದ ದಿಕ್ಕು ಯಾವ ತರ ಇರುತ್ತೆ ಅನ್ನೋದು ಇನ್ನೊಂದು ಒಂದೆರಡು ಗಂಟೆಯಲ್ಲಿ ನಾವು ಸಂಯುಕ್ತ ಕಿಸಾನ್ ಮೋರ್ಚಾದವರು ಸಭೆ ಸೇರಿ ತೀರ್ಮಾನ ಮಾಡ್ತೀವಿ ಒಟ್ಟಾರೆ ಚಳುವಳಿಗೆ ಸಂದ ಒಂದು ಜಯ ಆದರೆ ಇದರಿಂದ ಒಂದು ರಾಜಕೀಯ ಉದ್ದೇಶವೂ ಇದೆ ಅಂತ ಕಾಣುತ್ತೆ ಯಾಕೆ ಮುಂದೆ ಉತ್ತರ ಪ್ರದೇಶದ್ದು ಮತ್ತು ನಾಲ್ಕೈದರಾದ್ರೂ ಚುನಾವಣೆ ಬರುತ್ತೆ ಹಿಂದೆ ನಡೆದಂತ ಉಪಚುನಾವಣೆಯಲ್ಲಿ ಬಿಜೆಪಿಗೆ ಕೆಲವು ಕಡೆ ಸೋಲಾಗಿದೆ ಚುನಾವಣೆಯ ಸೋಲನ್ನು ಕೂಡ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಇದು ರಾಜಕೀಯ ತಂತ್ರವಾಗಿಯೂ ಬಳಸಿರಬಹುದು ಅಂತ ಹೇಳಿದೀವಿ ಆದರೆ ಈ ಸರ್ಕಾರದ ಬಗ್ಗೆ ನಮ್ಗೆ ಅನುಮಾನ ಇರುತ್ತೆ ಆದರೆ ಈಗ ಸರ್ ಚುನಾವಣೆ ಬರುತ್ತೆ ಹಿಂದೆ ನಡೆದಂತ ಉಪಚುನಾವಣೆಯಲ್ಲಿ ಬಿಜೆಪಿಗೆ ಕೆಲವು ಕಡೆ ಸೋಲಾಗಿದೆ ಚುನಾವಣೆಯ ಸೋಲನ್ನು ಕೂಡ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಇದು ರಾಜಕೀಯ ತಂತ್ರವಾಗಿಯೂ ಬಳಸಿರಬಹುದು ಅಂತ ಹೇಳಿದೀವಿ ಆದರೆ ಈ ಸರ್ಕಾರದ ಬಗ್ಗೆ ನಮ್ಗೆ ಅನುಮಾನ ಇರುತ್ತೆ ಆದರೆ ಈಗ ಸಂದ ಜಯ ಪಡೆದಿದ್ದೀವಿ ಮುಂದೆ ಈ ಹೋರಾಟವನ್ನು ಹೆಂಗ್ ತಗೊಂಡು ಹೋಗಬೇಕು ಇನ್ನು ಬೇರೆ ವಿಚಾರಗಳ ಬಗ್ಗೆ ಅನ್ನೋದು ನಾವು ಸದ್ಯದಲ್ಲೇ ತೀರ್ಮಾನ ಮಾಡ್ತೀವಿ ನಮಸ್ಕಾರ ಬಡಗರಪುರ ನಾಗೇಂದ್ರ ರೈತ ಸಂಘದ ಅಧ್ಯಕ್ಷ